ವಾಣಿಜ್ಯ ನಗರಿಯಲ್ಲಿನ ಜನತೆ ಒಂದಿಲ್ಲ ಒಂದು ಮೂಲಭೂತ ಸೌಕರ್ಯಗಳಿಂದ ಬಳಲುತ್ತಿದ್ದಾರೆ ಅಧಿಕಾರಿಗಳಿಗೆ ಸಮಸ್ಯೆ ಹೇಳಿಕೊಂಡ್ರೆ ಅವರಿಗೆ ಅವಾಜ್ ಹಾಕುವ ಸಂದರ್ಭ ನಡೆದಿದೆ ಹೌದು ಹೀಗೆ ಕುಟುಂಬಸ್ಥರೆಲ್ಲರೂ ಮೂಗು ಮುಚ್ಚಿಕೊಂಡು ಅಧಿಕಾರಿಗಳಿಗೆ ಬೈಯುತ್ತಿರುವ ದೃಶ್ಯಗಳು ಕಂಡುಬಂದದ್ದು ನಗರದ ವೀರಾಪುರ ಓಣಿಯ ಹದಿನೆಂಟನೇ ನಂಬರ್ ಶಾಲೆಯ ಹತ್ತಿರ ಕಳೆದ ಒಂದು ತಿಂಗಳಿನಿಂದ ಚರಂಡಿ ಒಡೆದು ಮನೆಯಲ್ಲಿ ನೀರು ನುಗ್ಗಿದೆ ಇದರಿಂದ ಕುಟುಂಬಸ್ಥರು ಚರಂಡಿ ವಾಸನೆ ತಳಲಾರದೆ ಗೋಳಾಡುತ್ತಿದ್ದಾರೆ ಇನ್ನು ಚರಂಡಿಯ ವ್ಯವಸ್ಥೆ ಬಗ್ಗೆ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಸಮಸ್ಯೆ ಬಗ್ಗೆ ಹೇಳಿದ ಸ್ಥಳೀಯರಿಗೆ ಅವಾಜ್ ಹಾಕುತ್ತಾರೆ ಎಂಬ ಆರೋಪ ಕೇಳಿಬಂದಿದೆ ಇನ್ನು ಚರಂಡಿ ಒಡೆದು ಮನೆಯಲ್ಲಿ ನುಗ್ಗಿದ ಪರಿಣಾಮ ಅಡುಗೆ ಮಾಡಿ ಊಟ ಮಾಡಲು ಸಹ ತೊಂದರೆಯಾಗುತ್ತಿದೆ ಇದರಿಂದ ರೊಚ್ಚಿಗೆದ್ದ ಸ್ಥಳೀಯರು ರಸ್ತೆ ತಡೆದು ಸಮಸ್ಯೆ ಬಗೆಹರಿಸುವಂತೆ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಸ್ತೆಯಲ್ಲಿನ ಚರಂಡಿ ಒಡೆದ ಪರಿಣಾಮ ಓಣಿಯಲ್ಲಿ ಗಬ್ಬು ವಾಸನೆ ಜೊತೆಗೆ ಮಕ್ಕಳು ಅದರಲ್ಲಿ ಬಿದ್ದರೆ ಹೇಗೆ ಎಂಬ ಸ್ಥಳೀಯರು ಆತಂಕ ಮೂಡಿದೆ ಕೂಡಲೇ ಸಮಸ್ಯೆ ಬಗೆಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ರಸ್ತೆ ತಡೆದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಬಿಕ್ ಟಿವಿ ನ್ಯೂಸ್ ಹುಬ್ಬಳ್ಳಿ